क्लियर अल साट बल ರೊಕ್ಕ ಖರ್ಚು ಮಾಡಿ ಬ್ಯೂಟಿಫೈ ಮಾಡ್ಬೇಕು ನಿಮಗೆ ನೋಡೋದಿತ್ತು ಹೆಂಗ್ ಬ್ಯೂಟಿಫೈ ಮಾಡ್ತಾರೆ ನಮ್ಮ ಊರಾಗ ಹೆಚ್ ಎಸ್ ನಾವು ರೀಕನ್ಸ್ಟ್ರಕ್ಟ್ ಮಾಡಿದ್ವಿ ರೀಕನ್ಸ್ಟ್ರಕ್ಟ್ ಮಾಡಿವ್ರಿ 100 ವರ್ಷದ ಬೆಳೆ ಬಿಲ್ಡಿಂಗ್ ಅದನ್ನ ನೋಡಿ ಕೋಟಿ ಸರ್ಕಾರ ಶಿಕ್ಷಣ ಸಂಸ್ಥೆದು ಬ್ಯೂಟಿಫುಲ್ ಆಗಿದೆ ನಾವು ಅದಕ್ಕೆ ಅದು ಚೆನ್ನಾಗಿ ಇಟ್ಕೊಂಡು ಹೇಳಿದ್ವಿ ಮಾಡ್ಬೋದು ಚಂದ ಆಗತ್ತೆ ಅಂತ ಹೇಳಿ ಹುಡುಕೋಟಿ ಸರ್ಕಾರ ಶಿಕ್ಷಣ ಸಂಸ್ಥೆ ಬಿಲ್ಡಿಂಗ್ ಬಂದು ನೋಡ್ರಿ ನಾವು ಬ್ಯೂಟಿಫುಲ್ ಆಗಿದೆ ಬಹಳ ಯಾವುದಂತ ಬಿಲ್ಡಿಂಗ್ ಇಲ್ಲ ಅವನ ಉಳ್ಕೋ ಯಾರು ಓದಿಲ್ಲ ವರ್ಕ್ ಮಾಡಿಟ್ರಿ ಬೆಕ್ಕಾದ ಬಣ್ಣ ಹಾಕಿಸ್ರಿ ಸುಣ್ಣದ ಕಷ್ಟ ಆಗಿರ್ಬೋದು ಯಾಕ್ರಿ ಸಕರೆ
कार्यक्रम अल डि आर पाटील सर इन खाते जिला पंचायत शिकाणी पंचायती चेयरमैन वाइस चेयरमैन बल्लर वार्ड शिशु बल्लर चर्चे आते समालोचने सभा आता आमले के आम जन साकु शुद्ध नीर बे उत्सुकर ग्रामीण भाग जनरू असमान शुद्ध नीर श्रीमंत अशुद्ध नीर बड़वे असमानते डिस्क्रिमिनेशन बे गुप्तवा आक्रोश इंत के नम आरोग्य ऐन नोवे साकु जनांदोलन के ग्राम नायक साकु स्पंदने कट्टड को मत तमंदगल हण संग्रह आ योजने ना को बेग शुद्ध कुड़ियों नीर योजने आगे अंतर निर्णय आ सभी मणकोड़ नर अदले अदिंग नोड़ी आलिंग अप्रूवी एर तिंगी अली शुद्ध कुड़ियों नीर घटक प्रारंभ के सूक्तवाद हज्जे इतना नर शिशुनहल बंद शिशुनहलू कटद फैनल अलूमु तक आमले रीतिया तम प्रोत्साह बेबल ಈ ಯೋಜನೆಗೆ ಇದೆ ಇದರ ಅವಶ್ಯಕತೆ ಇದೆ ಪ್ರಾರಂಭಿಸಬೇಕು ಅಂತ ತಮ್ಮ ಆಗ್ರಹವನ್ನು ಮಾಡಿದರು ನಂತರ ಅಲ್ಲಿಂದ ಬಲ್ಲರವಾಡಕ್ಕೆ ಬಲ್ಲರವಾಡದಲ್ಲೂ ಕಟ್ಟಡವನ್ನು ನೋಡಿದ್ವಿ ಅಂತಿಮಗೊಳಿಸಿದ್ವಿ ಸಭೆಯಲ್ಲಿ ಸಮಾಲೋಚನೆ ಮಾಡಿ ಶುದ್ಧ ನೀರಿನ ಘಟಕ ತೀವ್ರವಾಗಿ ಕೆಲಸ ಆರಂಭ ಆಗುವಂತೆ ಮಾಡಬೇಕು ಅಂತ ಹೇಳಿ ಸಭೆ ಆ ದೈವ ನಿರ್ಣಯಕ್ಕೆ ಬಂತು ಇಲ್ಲಿ ಬಂದ್ವಿ ಈಗಾಗಲೇ ಕಟ್ಟಡವನ್ನು ತೋರಿಸಿದ್ರು ಎರಡು ಮೂರು ಕಟ್ಟಡ ಅವರು ನಮಗೆ ಆಪ್ಷನ್ ಬಿಟ್ಟರು ಅದರಾಗ ಯಾವುದು ಒಂದು ಐತಿ ಅದನ್ನು ನಮಗೆ ಸೂಕ್ತ ಆಗುತ್ತೆ ನಮ್ಮ ಡಾಕ್ಟರ್ ನಾಗನೂರು ಅವರು ತಾಂತ್ರಿಕವಾಗಿ ಯಾವುದು ಸರಿ ಆಗುತ್ತೆ ನಾನು ಇದನ್ನು ನೋಡಿದ್ದಾರೆ ಅದನ್ನು ಈಗಾಗಲೇ ಯಾವುದು ಪರವಾಗಿಲ್ಲ ಅನ್ನೋದನ್ನು ಇಂಡಿಕೇಟ್ ಮಾಡಿದ್ದೀವಿ ಏನು ದೊಡ್ಡ ಸಾಹುಕಾರರು ಇರುವಂಥ ಗ್ರಾಮೀಣ ನೆಲ ಇದು ನಾಯಕರು ಕೊಟ್ಟಂತ ಊರು ಅದು ಸಾಹುಕಾರರು ಮತ್ತು ನಾಯಕರು ಕೊಟ್ಟಂತ ಊರು ಆದ್ದರಿಂದ ನಮಗೆ ಇಲ್ಲಿ ಯಾವುದು ಪ್ರಾಬ್ಲಮ್ ಬರಬಾರ್ದು ಸರ್ ಏನು ಪ್ರಾಬ್ಲಮ್ ಬರಬಾರ್ದು
ಇನ್ಸ್ಟಾಲೇಷನ್ ಮಾಡೋ ಸಂಬಂಧ ನಮ್ಮ ಪ್ರಾಬ್ಲಮ್ ಎಂದೂರು ಟೋಟಲ್ ನಮ್ಮ ವಿಸಿಟ್ ಮಾಡಿದ್ರೆ ನಮ್ಮ ತಾಲೂಕಿಗೆ ಎಷ್ಟು ಗ್ರಾಮಗಳಿಗೆ ನೀವು ಎಷ್ಟು ಅವಧಿ ಒಳಗಾಗಿ ಈ ಶುದ್ಧ ನೀರಿನ ಘಟಕವನ್ನು ಸ್ಟಾರ್ಟ್ ಮಾಡ್ಬೋದು ಎಷ್ಟು ಗ್ರಾಮಗಳು ಸುಮಾರಾಗಿ ಒಂದು ಎರಡಾಗಿರಲಿ ಮೂರು ಇರಲಿ ನೋಡ್ರಿ ಕೈ ಜೋಡಿಸಿದ್ರು ಅಂದ್ರೆ ಯಾಕಂದ್ರೆ ಎಲ್ಲರಿಗೂ ಒಂದೇ ಹುಡುಕಿರಂಗಿಲ್ಲ ಕೈ ಜೋಡಿಸಿದ್ರಂದ್ರೆ ನನ್ನ ಲೆಕ್ಕಾಚಾರದ ಪ್ರಕಾರ ಎರಡು ತಿಂಗಳದೊಳಗೆ ನಾವು ಪ್ರಾರಂಭಿಸ್ಬೇಕು ಈಗ ತಿರ್ಲಾಪುರ ಅವರು ಭಾಳ ಉತ್ಸುಕರಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವತ್ತು ಗಡ್ಡಿಯವ್ರ ಕಡೆಯಿಂದ ಭೂಮಿ ಪೂಜೆನೂ ಮಾಡಿಸ್ಬಿಟ್ರು ಬಹುಶಃ ಇನ್ನೊಂದು ತಿಂಗಳೊಳಗೆ ಅದು ಪ್ರಾರಂಭ ಆಗುತ್ತೆ ಯಮನೂರೊಳಗೆ ಅದು ಇನ್ನೊಂದು ತಿಂಗಳದ ಒಳಗಾಗಿನೇ ಅಲ್ಲಿ ಪ್ರಾರಂಭ ಆಗುವ ಎಲ್ಲ ಲಕ್ಷಣಗಳಿವೆ ನಾವು ಮುಂಚೆ ಪುರಸಭೆ ಅವರೇ ನಿಮಗೆ ಜಾಗ ಕೊಡ್ತೇನೆ ಅಂತ ಹೇಳಿದ್ರೆ ಎಲ್ಲ ಅಂತ ಕೊಡ್ತೇನೆ ಅಂತ ಹೇಳಿದ್ರೆ ಫಿಕ್ಸ್ ಹತ್ತಾರ ನಾವು ಅಲ್ಲೇ ಇದ್ದೆ ಬಟ್ ಇನ್ನೂ ಒಂದು ಸ್ವಲ್ಪ ಮೊದಲು ಅಲ್ಲೇ ಆಗಬೇಕಾಗಿತ್ತು ತಾಲೂಕು ಹೆಡ್ ಕ್ವಾರ್ಟರ್ ಆದ್ಮ್ಯಾಗ ಇಲ್ಲ ಇಲ್ಲ ಅವರು ಯಾಕೆ ಏನು ಪ್ರಾಬ್ಲಮ್ ಆಗಿತ್ತು ಸರ್ ಏನು ಪ್ರಾಬ್ಲಮ್ ಅಂತಂದ್ರೆ ಅವ್ರ ಮನೆಯಾಗ ಲಗ್ನ ಪೂಜೆ ಇದ್ವಲ್ಲ ಹಬ್ಬ ಲಗ್ನ ಏನೇನಿದ್ವು ಅದಕ್ಕೆ ಅವರು ಎಂಥದ್ದು ಮಾಡಬೇಕು ಅಂತೇಳಿ ನೋಡಿ ನಿರ್ಣಯ ಮಾಡೋದಕ್ಕೆ ಟೈಮ್ ತೊಗೊಂಡ್ರು ಅವರು ಬಟ್ ಉತ್ಸುಕರು ಇದ್ದಾರೆ ಸರ್ ಅವ್ರು ನಂಗೆ ಈಗ ಮೂರರ ನಾಲ್ಕು ದಿವಸದಿಂದ ಅವರು ನೋಡ್ಕೊಂಬಂದಾರೆ ನೋಡ್ರಿ ಸರ್ 60% ರಾ ಮೆಟೀರಿಯಲ್ ಇದು ವೇಸ್ಟ್ ಆಗ್ತದೆ ಅಂತ ಅದಕ್ಕೆ ಆಕೈತೆ 40-50% ವೇಸ್ಟ್ ಆಗೋದು ಯಾಕಂದ್ರೆ ಒಂದು ನೀರಿನೊಳಗೆ ಬಲಸೇನ ತೆಗಿತೇವಲ್ಲ ಅದು ನೈಟ್ರೇಟ್ ಇರ್ಬೋದು ಫ್ಲೋರೈಡ್ ಇರ್ಬೋದು ಎಕ್ಸಸ್ ಅಯರ್ನ್ ಇರ್ಬೋದು ಇದು ಆರ್ಸೆನಿಕ್ ಇರ್ಬೋದು ಆಮೇಲೆ ಅನ್ವಾಂಟೆಡ್ ಕೆಮಿಕಲ್ಸ್ ಇರ್ಬೋದು ಇವನ್ನೆಲ್ಲ ತೆಗಿಯೋ ಮುಂದೆ ಆ ಪ್ರಾಸೆಸ್ನೊಳಗೆ 40-50% ಆ ವಾಟರ್ ಸಪ್ರೇಟ್ ಆಗುತ್ತೆ ಪ್ಯೂರ್ ವಾಟರ್ 100 liter ನೀವು ಹಾಕಿದ್ರಿ ಅಂದರೆ 50 liter ಮಾತ್ರ ಪ್ಯೂರ್ ಆಗಿ ಉಳಿತೈತಿ ಅದನ್ನು ಗ್ರಾಸ್ ಬೆಳೆಸೋದಕ್ಕೆ ಬರುತ್ತೋ ಮೇವು ಬೆಳೆಸೋದಕ್ಕೆ ಬರುತ್ತೋ ಅಥವಾ ಎಲ್ಲರ ಇಂಗಿಸಿ ಆಮೇಲೆ ಅದನ್ನ ಉಪಯೋಗ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕೆಲಸ ಪ್ರಾರಂಭ ಮಾಡಿದೆ ಈಗ ಸದ್ಯಕ್ಕೆ ಯಾವ ಗಾರ್ಡನ್ ಪಾರ್ಡನ್ ಅವನು ಉಪಯೋಗ ಮಾಡ್ತೀವಿ ಸರ್ ನಮ್ಮ ತಾಲೂಕಿನೊಳಗೆ ಈಗ ಪ್ರಾರಂಭ ಆಗಿದ್ದು ಯಾವ ಸಕ್ಸಸ್ಫುಲ್ ಆಗಿದೆ ಏನು ನನಗಂತೂ ಗೊತ್ತಿಲ್ಲ ನಿಮ್ಗೆ ಏನು ಗೊತ್ತಿದ್ರೆ ಹೇಳಿ ತಗೊಳ್ಳೋ ನಾನು ಅದು ಅದಕ್ಕೂ ಕೇಳಿ ಬಂದೈತೆ ಸರ್ ಅದಕ್ಕೆ ಕೇಳಿದೆ ಇಲ್ಲ ಸದ್ಯಕ್ಕಿಲ್ಲ ಕೇಂದ್ರ ಸರ್ಕಾರದ ಒಂದು ಇದಕ್ಕೆ ಏನೋ ಒಂದು ಅನುದಾನ ಐತಿ ಅನ್ನೋದು ಇದು ರೂಮರ್ ಐತಿ ಸರ್ ಅಲ್ಲ ರೂಮರ್ ಯಾಕೆ ಸ್ಕೀಮ್ ಇದ್ರೆ ಗೊತ್ತಾಗಬೇಕು ಆ ಸ್ಕೀಮ್ ಇದ್ರೆ ನಾವು ನೋಡೇ ನೋಡ್ತಿದ್ವಿ ಅದನ್ನ ಈಗ ನಮ್ಮ ಕಡೆಗೆ ಜಕ್ಕಪ್ಪನವ್ರ ಕಡೆಯಿಂದ ದಿಲ್ಲಿಗೆ ಹೋಗ್ತಿರ್ತೀರಪ್ಪ ತೊಗೊಂಡ್ಬರ್ರಿ ಅಂತ ಹೇಳ್ತಿದ್ವಿ ಈಗ ಸದ್ಯಕ್ಕೆ ಆಗಿಲ್ಲ ಆದರೆ ಈ ನಮ್ಮ ಗದಗ ಮಾಡೆಲ್ ನೋಡಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕಣ್ಣು ತೆರಿಬೇಕಾಗ್ತದೆ ನೋಡ್ರಿ 65 ವರ್ಷ ಆಯ್ತು ಸ್ವಾತಂತ್ರ್ಯದ ನಂತರ ಈ ಕೆರೆ ನೀರಿನಂಥ ಕೆಟ್ಟ ಪರಿಸ್ಥಿತಿಯ ಗ್ರಾಮಗಳು ಯಾವೂ ಇಲ್ಲ ಕುಡಿಯೋ ನೀರಿಗಾಗಿ ಕೆರೆ ಆಧಾರಿತ ಕೆರೆ ಅವಲಂಬಿತ ಗ್ರಾಮಗಳೇನಿದಾವು ಕುಡಿಯೋ ನೀರಿನ ದೃಷ್ಟಿಯಿಂದ ಅತ್ಯಂತ ಸಮಸ್ಯಾತ್ಮಕ ಗ್ರಾಮಗಳಿವೆ ಅದರಲ್ಲೂ ಜನವರಿ 14 ಸಂಕ್ರಮಣದ ನಂತರ ಮಳೆ ಆಗುವವರೆಗೆ ಇವುಗಳ ಪರಿಸ್ಥಿತಿ ಹೇಳಲಿಕ್ಕಾಗಲ್ಲ ಮಳೆಯಾಗ ಮಳೆ ಇದ್ದಾಗ ಏನೆಂದು ಒಂದು ಸಮಸ್ಯೆ ಆದರೆ ಈ ಮಳೆ ಇಲ್ಲದಂಥ ಸಂದರ್ಭ ಬೇಸಿಗೆ ಕಾಲದಾಗ ಇದರದು ಕುಡಿಯೋ ನೀರಿನ ಸಮಸ್ಯೆ ಭಾರಿ ಕೆಟ್ಟಿರ್ತದೆ ಅಂಥ ಸಮಸ್ಯೆ ಬಗೆಹರಿಸ್ಬೋದಾದಂಥ ಏಕೈಕ ಪರ್ಯಾಯ ಅಂದರೆ ಈ ಶುದ್ಧ ನೀರಿನ ಉತ್ಪಾದನೆ ಮಾಡ್ತಕ್ಕಂಥದ್ದು ನೀರನ್ನು ಪರಿಷ್ಕರಣೆ ಮಾಡ್ತಕ್ಕಂಥದ್ದು 7 ಹಂತಗಳೊಳಗೆ ಏನು ನಾವು ನೀರನ್ನು ಶುದ್ಧೀಕರಣ ಮಾಡಿ ಜಾರಿಗೆ ಅರ್ಪಿಸ್ತೇವೆ ಅದು ಒಂದು ಅತ್ಯಂತ ಸದ್ಯದ ಟೆಕ್ನಾಲಜಿಯೊಳಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆ ಟೆಕ್ನಾಲಜಿಯನ್ನು ನಾವು ಇವತ್ತು ಬಳಕೆ ಮಾಡಿಕೊಂಡಿದ್ದೇವೆ ಸರ್ ಒಂದು ಘಟಕ ಸ್ಥಾಪನೆ ಮಾಡಬೇಕಂತಂದ್ರೆ ನಿಮಗೆ ಸಮಸ್ಯೆ
ಕೆರಿ ಆಧಾರಿತ ಮಾಡಿದ್ವಿಂದ್ರೆ ಒಂದು 50 ರಿಂದ 1 ಲಕ್ಷ ರೂಪಾಯಿ ಜಾಸ್ತಿ ಆಗತ್ತೆ. ಬರೀ ಬೋರ್ವೆಲ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಎರಡು ಮಾಡಿದ್ವಿ ಅಂದರೆ ಮತ್ತೊಂದಿಷ್ಟು ಜಾಸ್ತಿ ಆಗುತ್ತೆ. ಒಟ್ಟು ನೀವು ತಮ್ರೂಲು ಒಟ್ಟು 8 ರಿಂದ 10 ಲಕ್ಷ ಪ್ರತಿಷ್ಠಾನದಿಂದ ನಾವು ಚಿಲ್ಕೋಡದ ಅಂತೇಳಿ ಒಂದು 1.5 ಪೈಸ ಕೊಡಬೇಕು ಅನ್ನೋದಲ್ಲ. ನಾವು ಇಲ್ಲಿ ಅವ್ರು ಇಲ್ಲಿ ಹೆಚ್ಚಿಗೆ ಕೊಟ್ಟರು ಅಂದ್ರೆ ಪ್ರಾಬ್ಲಮ್ ಯಾವ್ದಾರ ಬಡಹಳ್ಳಿ ನಾಗರಹಳ್ಳಿ ಅಂತ ಲೋಸ್ ಹಾಕ್ಬೇಕು ಅನ್ನೋರು, ಇಲ್ಲಾಂದ್ರೆ ಕೊಂಡಿಕೊಪ್ಪದವರು ಕಡಿಮೆ ಮಾಡ್ತಿದ್ರು ಅಥವಾ ಶಿಶುನಹಳ್ಳಿಯವರು ಸಾಸಿವಳ್ಳಿಯವರು ಕಡಿಮೆ ಮಾಡ್ತಿದ್ರು, ನಮ್ಮ ಬರಗಾಲ ಬರಗಾಲ ಐತೆ ಅಂತಿದ್ರು ಅಂದ್ರೆ ಅದನ್ನ ಅಲ್ಲಿ ಹಾಕ್ಬೇಕು ಅನ್ನೋ. ಸರ್ ಹಂಗ ಅಂತಂದ್ರೆ ಒಂದೊಂದು ಹಳ್ಳಿಗೆ ಒಬ್ರು ಲೀಡರ್ಸ್ ಅಲಾಟ್ ಮಾಡ್ಬಿಡಿ ಸರ್. ಒಳ್ಳೆ ಸಲಹೆ ಹೇಳ್ತೀನಿ. ಈ ನಮ್ಮ ಈ ಶುದ್ಧ ನೀರಿನ ಯೋಜನೆ ಏನೈತೆ, ಕೇವಲ ಶುದ್ಧ ನೀರು ಮಾತ್ರ ಅಲ್ಲ, ಸ್ವಾಭಿಮಾನದ ಸಂಕೇತ ಅಲ್ಲ, ನಮ್ಮ ನಮ್ಮ ಗ್ರಾಮದ ಅಭಿಮಾನದ ಗೌರವದ ಘಟಕ ಆಗಿದೆ. ನಮ್ಮ ಬದುಕಿನ ಗುಣಮಟ್ಟ ಎತ್ತರಿಸುವಂಥ ಒಂದು ದೃಢವಾದ ಹೆಜ್ಜೆ ಇದಾಗಬೇಕು, ಇದು ನಮ್ಮ ಪ್ರಯತ್ನ. ಈಗೇನು ನಮಗೇನೊಂದು 3-4 ಲಕ್ಷ ರೂಪಾಯಿ ಹೆಂಗಾರು ಮಾಡಿ ತಿಳ್ಕೊಡ್ದು ಅಂತ ತಂದ್ಕೊಡೋದು ತೊಂದರೆ ಆಗಲಿಕ್ಕಿಲ್ಲ. ಆದರೆ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡಬೇಕು, ಇದನ್ನು ನಾವ್ಯಾಕೆ ಮಾಡ್ಕೋಬಾರ್ದು, ನಾವು ಆದಾಗ್ಯೂ ಇಲ್ಲ ನೀವು ಹೆಗಲು ಹಚ್ಚಿರಿ ಅಂದರು ಅಂದ್ರೆ, ಯಾಕಂದ್ರೆ ಚಿಲಕ್ ವಾಡ್ದವರು ನಮಗೆ ಸಂಸ್ಥೆಗಳನ್ನು ಕಟ್ಟುವಂಥ ಸಂದರ್ಭದಾಗ ಶೇರ್ ಕೊಟ್ಟಾರ, ಅನುಕೂಲ ಮಾಡ್ಯಾರ. ಇವತ್ತು ಲಾಭ ಮಾಡ್ತಕ್ಕಂಥ ಸಹಕಾರಿ ಸಂಸ್ಥೆಗಳಿದಾವೆ, ಆ ಸಂಸ್ಥೆಯ ಪಾಲುದಾರರು ಹೋದರು. ಅದಕ್ಕೆ ಅವರ ಹೆಚ್ಚಿಗೆ ಮಾಡಿದ್ರೆ ಚಲೋ, ಇಲ್ಲ ಇಲ್ಲ ನೀವು ಹಿಂಗೆ ಮಾಡಬೇಕ್ರಿ ಅಂತ ಅಂದ್ರೆ ನಮಗಿಲ್ಲ ನಗ್ ಬರಂಗ. ಆದರೆ ಅವರೇನು ಹಂಗೆ ನಮ್ಗೆ ಅವಕಾಶ ಕೊಡೋದಿಲ್ಲ. ಇಲ್ಲಿದೇನು ಪ್ರಾಬ್ಲಮ್ ಇಲ್ಲ ಅಂದಂಗೆ ಆತಲ್ಲ ಸರ್, ಪ್ರಾಬ್ಲಮ್ ಇಲ್ಲ. ಅವ್ರು ಮತ್ತೆ ಎಷ್ಟು ಹಳ್ಳಿ ಕಬ್ಜನ್ ತೊಗೊಂತಾರ ಅನ್ನೋದು ಅದೊಂದು ಅನ್ನೋದು ಸಾಬೀಳಿ. ಅದನ್ನ ಮಾಡಿಸ್ರಪ್ಪ ನಿಮ್ಗೆ ಹೌದು ಅಂತೇಳಿ ಏನ್ರ ನೀವು ಇದ್ದಾಗ ಅಂದ್ರೆ ಏನ್ರ ಅನ್ಬೇಕು. ಅವರು ನೀವು ಹೋದ್ಮೇಲೆ ನಮಗ ಗಡ್ಡಿಗೆ ಅಲ್ಲ ಸರ್ ಹನ್ನೊಂದು ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸರ್, ಅದನ್ನ ಸರಿಯಾಗಿ ಅದನ್ನ ಉಳ್ಕಿದ ವೇಸ್ಟ್ ಐತೆ ಉಪಯೋಗ ಮಾಡಕ್ಕೆ ನಿಮ್ಮ ಆಲ್ಟರ್ನೇಟಿವ್ ನೋಡ್ರಿ. ಒಂದು ಅದಕ್ಕೆ ನಾವು ಗಾರ್ಡನ್ ಗಿರ್ಡನ್ ಮಾಡಿದ್ರೆ ಈಗ ಈಗ ಅಲ್ಲಿ ಅದನ್ನ ತಿಳ್ಕೊಡಿ. ಈ ಸ್ಕೂಲ್ ಏರಿಯಾದಾಗ ಗಾರ್ಡನ್ ಮಾಡಿದ್ರು, ಗಿಡ ಹಾಕಿದ್ರು, ಅದಕ್ಕೆ ಇದು ಮಾಡ್ತೀವಿ. ಅದಕ್ಕೆ ಪೂರ್ವಕವಾಗಿ ಏನರ ಒಂದು ಮತ್ತೊಂದು ಚಾಲನೆ ಮಾಡ್ಬೇಕು. ಸ್ಟಾರ್ಟ್ ಮಾಡಿದ ದಿವಸ ವೇಸ್ಟ್ ವಾಟರ್ ಬರಕ್ ಚಾಲು ಆಗುತ್ತೆ. ಆ ವೇಸ್ಟ್ ವಾಟರ್ ಅಲ್ಲೇ ಇಟ್ಕೊಂಡು ಕುಡ್ರಕ್ಕೆ ಬರಂಗಿಲ್ಲ, ಅಲ್ಲೇ ಬಿಡಕ್ಕೆ ಬರಂಗಿಲ್ಲ. ಅದನ್ನ ತಂದು ಎಲ್ಲರೂ ಒಂದು ಕಡೆ ಗಿಡ ಹಚ್ಚಿ ಆ ಗಿಡಕ್ಕೆ ನೀರು ಬಿಡಬೇಕಲ್ಲ ನಾವು. ಇಂಥ ಸಮಸ್ಯಾತ್ಮಕ ಗ್ರಾಮಗಳಿಗೆ ಎಲ್ಲ ತಂತ್ರಜ್ಞರಿಗೆ ಎರಡು ಆಲ್ಟರ್ನೇಟಿವ್ ಕೆರೆ ನೀರು ಉಪಯೋಗ ಮಾಡುವಂಗೆ ರೀ, ಬೋರ್ ವಾಟ್ರ್ ಉಪಯೋಗ ಮಾಡುವಂಗೆ ಕೆರೆಗೆ ನೀರು ಆಗೇ ಬಿಟ್ಟು ಅಂತ ತಿಳ್ಕೊಡ್ರಿ. ಅವಾಗ ಸ್ವಿಚ್ ಓಟು ಬೋರ್ ಬೋರ್ಗೆ ತೊಂದರೆ ಬಂತು ಅಂತ ತಿಳ್ಕೊಡ್ರಿ. ಸ್ವಿಚ್ ಓಟು ಕೆರೆ ಈಗ ಅಣ್ಣಿಗೆರೆ ಅಲ್ರಿ, ಎಲ್ಲ ಹೋಟೆಲರು ಶುದ್ಧ ನೀರಿ ಬಿಸಿನೀರು ಯಾಕೆ ತೊಂದರೆ ತೋರಿ ನಿಂಬ ನೀರು ಅಂತ ವಾತಾವರಣ ಎಲ್ಲ ಹೋಟೆಲ್ ಅವ ನೀರು ಇದೊಂದು ಈಗ ನಮ್ಮ ಗದಗಿನಾಗ್ರಿ ಆ ಸೊಸೈಟಿ ಪ್ಲಾಂಟ್ ಇದೆಲ್ಲ ಈ ಇದನ್ನ ಡಬ್ಬಿ ಅಂಗಡಿ ಅವರು ಅದರಲ್ರಿ
ಪ್ರತಿಯೊಂದು ಡಬ್ಬಿ ಅಂಗಡಿ ಒಳಗೆ ಮಣ್ಣಿಗಿರಾಗ ಎಲ್ಲ ಹೋಟೆಲ್ ನಾನು ಮೊನ್ನೆ ನೋಡಿದ್ದೆ. ಪ್ರತಿಯೊಬ್ಬರು ಅದ ನೀರಾಗಿ ತಂದು ಈಗ ಈ ಬಿಸಿಲೇರ ಮೇಲೆ ಕೊಟ್ಟು ಪರಿಣಾಮ ಕಟ್ಟಾಗ್ಬಿಡೋದು ಈಗ ಅಲ್ಲ ನಮ್ಮ ಜನರ ಮೇಲೆ ಚಲೋ ಪರಿಣಾಮ ಆಗಿದೆ ಹೇಳ್ರಿ. ಕಂಪ್ನಿ ಓನರ್ ಸಾಹೇಬ್ರು ಏನ್ ಮಾಡಿರ್ ಮೇಡಮ್ ಬಂದವಳ ನೀರಿನ ತೊಂದರೆ ಧರಣಿಗಳದಾವಲ್ಲ ಕೆರೆ ನೀರು ಈಗ ಹುಡುಗರಿಗೆ ಮತ್ತ ಮುದುಕರಿಗೆ ಜೇಟ್ ಬಂದು ಪ್ಯಾಟೆಗಿಂದ ಕೊಡ್ಕೊಂಡು ಕುಡಿತಾರೆ. ಇಲ್ಲೇ ನಿಮ್ ನೌನಿಂದ ಈಗ ತಾಣ ಸಿಗುತ್ತಂದ್ರೆ ಯಾಕೆ ಮಾಡ್ಬೋದು? ಈಗ ಸೋಪ್ ಪ್ರಯತ್ನ ಈಗ ಪಟ್ಟಿ ಡಾಕ್ಟರ್ ರೂಪಾಯಿದು ಬಾಟ್ಲಿ ಆಲ್ಮೋಸ್ಟ್ ಔಷಧ ಖರ್ಚಿನ. ಆಮೇಲೆ ನಿಮ್ಗೆ ಒಂದು ಹೇಳ್ತೀನಿ, ಇಷ್ಟು ವರ್ಷ ಆಯ್ತಲ್ಲ ಈ ಶುದ್ಧ ನೀರಿನ ಕಲ್ಪನೆಯನ್ನು ಬರೀ ನಾವು ರಾಜಕಾರಣಿಗಳು ಆಗ್ತಾ ಇಲ್ಲ, ನೀವು ಪೇಪರ್ನವರು ಎಷ್ಟು ಮಂದಿ ಕಲ್ಪನೆ ಕೊಟ್ಟರೆ ಬಡವ್ರಿಗೆ ಶುದ್ಧ ನೀರು ಇಲ್ಲ ಯಾಕೆ ಅಂತ ಎಲ್ಲರೂ ಕೇಳಿದ್ರೆ ಇಲ್ಲಿ ನಮಗೆ ರಸ್ತೆ ಇಲ್ಲ ಅಂತ ಕೇಳಿದ್ವಿ, ಮತ್ತೊಂದು ಸಮುದಾಯ ಕಟ್ಟ್ರಿ ಅಂತ ಕೇಳಿದ್ವಿ, ಗುಡಿ ಕೊಡ್ರಿ ಅಂತ ಕೇಳಿದ್ವಿ, ಏನೋ ಇಂಥವ ಮಾತಾಡ್ಕೊತ ಇದ್ದೀವಿ. ಒಂದು ಎರಡನೇದು ಈ ಸಮಾನತೆನೇ ಹೋಗ್ಬಿಟ್ಟವ್ರು. ನಾನು ಬಾಟ್ಲಿ ನೀರು ಕುಡಿಯವ ಶ್ರೀಮಂತ, ನೀವು ಕೆರೆ ನೀರು ಕುಡಿಯೋರು, ಎರಡು ಕ್ಲಾಸ್ ನಮ್ಮ ದೇಶದೊಳಗೆ ಇವತ್ತು ಶುದ್ಧ ನೀರು ಕುಡಿತಕ್ಕಂಥ ಶ್ರೀಮಂತರು, ಅಶುದ್ಧ ನೀರು ಕುಡಿತಕ್ಕಂಥ ಬಡವರು. ಈ ಗ್ಯಾಪ್ ಏನೈತೆ ಇದನ್ನು ಕಡ್ದು ಹಾಕಬೇಕು. ಈ ಬಡವರಿಗೂ ಸಹಿತ ಶ್ರೀಮಂತರು ಉಳ್ಳವರು ಪ್ರಧಾನಿಯಿಂದ ಹಿಡಿದುಕೊಂಡು ಅಧಿಕಾರ ಸ್ಥಾನದಲ್ಲಿರುವ ಜನ ಏನಿವತ್ತು ಶುದ್ಧ ನೀರನ್ನು ಉಪಯೋಗ ಮಾಡ್ತಾರೆ, ಅಂಥದೇ ನೀರು ಸಮಾಜದ ಕಟ್ಟ ಕಡೆ ಬಡವನಿಗೂ ಸಹಿತ ಮುಟ್ಟುವಂಥ ಕೆಲಸ ಈ ಜನಾಂದೋಲನದ ಮೂಲಕ ನಾವು ಮಾಡ್ತಾ ಇದ್ದೀವಿ. ಭಾಳ ನಿಮ್ಗೆ ರೆಸ್ಪಾನ್ಸ್ ಸಿಗುತ್ತೆ, ನಿಮ್ಮ ಮಾಡ್ತಾರೆ ಒಳ್ಳೇದು ಒಳ್ಳೇದು ಅಂತ ಎಲ್ಲರೂ ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪ್ರಯತ್ನವೂ ಮಾಡ್ತಾರೆ ಸರ್. 100% ನಮ್ಗೆ ಗೊತ್ತಿದ್ದ ವಿಷಯ, ಬಟ್ ಜಲ್ದಿ ಆಗೋಲ್ಲ. ಒಂದು ಯಾವ್ದಾರು ನಮಗೆ ನಮ್ಮ ತಾಲೂಕು ಇಲ್ಲಿ ಅವ್ರಿಗೊಂದು ಆಗೋಲ್ಲ, ಒಂದು ಯಾವ್ದಾರು ಜಲ್ದಿ ಇನ್ಸ್ಟಾಲೇಷನ್ ಮಾಡುವಂತ ನೀವು ಲಗ್ನ ಆದ್ಮೇಲೆ 9 ತಿಂಗಳು ಬಿಡಬೇಕಲ್ಲ ಇಲ್ಲ ಸರ್. ಅದನ್ನೊಂದು ಸ್ವಲ್ಪ ನೀವು ಹೊರಟಂತ ಸ್ಪೀಡ್ ಐತಲ್ಲ, ಆ ಸ್ಪೀಡಿಗೆ ಆದ್ರೂ ಒಂದ್ರೆ ನಾವು ಅವ್ರ ನಮ್ಮ ತಾಲೂಕಿಗೆ ಬಂದು ಅದು 15 ದಿನ ಆಗಿಲ್ಲ ಬರೇ ಮಿನಿಮಮ್ ಅವ್ರನ್ನ ಒಂದು ನಾವು ಬಿಲ್ಡಿಂಗ್ ಬಿಲ್ಡಿಂಗ್ ರೆಸ್ಪಾನ್ಸ್ ಚಲೋ ಐತೆ ಸರ್, ರೆಸ್ಪಾನ್ಸ್ ಚಲೋ ಐತೆ ಸ್ಟಾರ್ಟ್ ಆಗಿರ್ತೀವಿ. ಚಲೋ ಆಗಿಲ್ಲ ಉದ್ಘಾಟನೆ ಕರೆಸ್ತೇವೆ ಸರ್. ಇದು ಶುದ್ಧ ನೀರು ಜನ ಆಗಿರ್ತದೆ ಅಷ್ಟು ಎಷ್ಟು ನಿಮಗೆ ರೆಸ್ಪಾನ್ಸ್ ಐತೆ ಅದ್ರ ತಕ್ಕ ಸರ್. ನಮ್ಗೊಂದು 15 ದಿನದೊಳಗೆ ನಿಮ್ಗೆ ಎಲ್ಲರೂ ನಿಮ್ಗೆ ಕೊಡಕ್ ಮೂಲಭೂತ ಸೌಕರ್ಯಗಳನ್ನು ಕೊಡಕ್ ಎಲ್ಲರೂ ತಯಾರಿದ್ದಾರೆ, ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಬಂದಾಗಂತೂ ಏನು ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ ನಾನು ಮನೆ ಕಟ್ಸಿದ್ರು ಕಟ್ಸಿಬಿಡ್ರಿ ಸರ್. ಅಲ್ಲ ಅಲ್ಲ ಮನೆ ಕಟ್ಸಿದ್ರು ಮನೆ ಮುಗಿದಂತ ಅಂದ ಮೇಲೆ ಅದು ಮುಗಿಯಾಕನ ಒಂದು ತಿಂಗಳು ಬೇಕಾಗತ್ತೆ. ನೀವು ಬೇಕಾದ್ರೆ ಸಾಂದರ ಕಟ್ಟಿದ್ರೆ ದೊಡ್ಡದಾಗ ಅದಕ್ಕೆ ಇನ್ನೊಂದು ತಿಂಗಳು ಟೈಮ್ ಕೊಡ್ರಿ. ಅಷ್ಟು ರೂಪಾಯಿ ಕಡಿಗೆ ಒಂದರ ಎಲ್ಲರ ಮಾಡಿದವ್ರು ಭಾಳ ಸ್ಲೋ ಅದಾರ. ಏನ್ರಿ ಸರ್ ನೀವು ಬಿಲ್ಡಿಂಗ್ ಸ್ವಲ್ಪ ರಿನೋವೇಷನ್ ಸರ್. ಮತ್ತೆ ದೇವರಿಗೆ ಏನು ಚಾಲೆಂಜ್ ತೊಗೊಂಡ್ರು ಮತ್ತೆ ಅದನ್ನ 24 ಜಗಣಾಚರಿಕೆ ಮಾಡಿ ಊಟ ಸರಿಯಾಗಿಲ್ಲ ಅಂತ ಟೈಮ್ ಸರಿ ಆಗಿಲ್ರಿ ಒಳ್ಳೆ ರೆಸ್ಪಾನ್ಸ್ ಐತೆ. ಅಲ್ಲ ನೀವು ಹೇಳ್ದಂಗೆ ಜನರಿಗೆ ಒಂದು ರೀತಿ ಫಸ್ಟ್ ಅಂತದ ಆಮೇಲೆ 65 ವರ್ಷದ ಸಮಸ್ಯೆ ಏನೈತಲ್ಲ ಇದನ್ನು ಬಗೆಹರಿಸೋದಕ್ಕೆ ಒಂದು ಪರ್ಯಾಯದಿಂದ ಬಂದೇವು ನಾವು. 35 ಘಟಕ ಸ್ಥಾಪನೆ ಮಾಡಿ ಸಕ್ಸಸ್ಫುಲ್ ಆಗಿ ಹೆಜ್ಜೆ ಇಟ್ಟಿವಿ. ನಾವು ಒಂದು ಮಾಡಿದ ಬಂದಿದ್ವಿ ಅಂದರೆ ನೋಡು ನಾಡ್ರಿ ಒಂದು ಯಾರು ಯಾವ್ರ ಹುಡುಕುಂಟೆ ಮಾಡಿರಿ ಆಮೇಲೆ ನೋಡು ಅಂತಿದ್ರು. ಈಗ ಯಶಸ್ಸು ಆಗಿರೋದ್ರಿಂದ ಎಲ್ಲರಿಗೂ ಅನುಭವ ಐತಿ. ಆಮೇಲೆ ಆಗ್ಲೇಬೇಕು. ಆಮೇಲೆ ನಮ್ಮ ಜನ ಸ್ವಾಭಿಮಾನಿಗಳು ಹೌದು ಆಗ್ತದೆ. ಒಂದು ತಿಂಗಳ ತಡೀರಿ, ಒಂದು ತಿಂಗಳದೊಳಗೆ ಬದಲಾವಣೆಯನ್ನು ನೀವು ಜನರಲ್ಲಿ ಅವೇರ್ನೆಸ್ ಇಲ್ಲ.
ಮನಿಗೆ ನಾವ್ ಹೋದ ಅಂದ್ರ ಬಾಟ್ಲಿ ನೀರ್ ನನ್ ಕೊಡ್ತಾನವ ಅಲ್ಲೇ ಕುಂತು ಅದು ತಾ ಕುಡಿಯೋ ನೀರ್ ಚಲೋ ಇಲ್ಲ ಅಂತ ಹೇಳಿ ಬಾಟ್ಲಿ ನೀರ್ ಕೊಡ್ತಾನವ ಅಡ್ಡಾಡ್ದಾಗ ನಿಮ್ದು ಇನ್ನು ಜಸ್ಟ್ ಅದ್ರ ಬಗ್ಗೆ ರೆಡಿ ನಡೆದಿತ್ತು ಇನ್ನು ಕನ್ಸ್ಟ್ರಕ್ಷನ್ ನಡೆದಿತ್ತು ಬಟ್ ಅಲ್ಲಿ ಜನರಲ್ಲಿ ಇದ್ರ ಬಗ್ಗೆ ಒಳ್ಳೆ ಅವೇರ್ನೆಸ್ ಆಗಿದೆ ಇನ್ನೊಂದು ಸ್ವಲ್ಪ ಲವ್ ಆಗಿದೆ ನಮ್ಮ ಮದುವೆ ಪೂರ್ತಿ ಅದ ನೀರು ಬರ್ತದೆ ಹಾಲಿನ ರೇಟ್ ಹಾಕಿ ತಿನ್ನೋ ಸ್ಥಿತಿ ಹದಿನೈದು ರೂಪಾಯಿ ಕೆಲಸ ಇದು ನೋಡ್ರಿ ಜನಾಂದೋಲನ ನಮ್ಮ ದೇಶದ ಫಸ್ಟ್ ಟೈಮ್ ರಚನಾತ್ಮಕ ಕೆಲಸದಿಂದ ಪ್ರಾರಂಭ ಮಾಡಿದ್ವಿ ನಾವು ಯಾರನ್ನೂ ಬಯೋದಿಲ್ಲ ನಮ್ಮ ಜೊತೆಗೆ ನಮ್ಮ ಪಾರ್ಟಿಯವರು ಇರ್ತಾರೆ ಬಿ ಜೆ ಪಿ ಅವರು ಇರ್ತಾರೆ ಜೆ ಡಿ ಎಸ್ ಅವರು ಇರ್ತಾರೆ ಬೇರೆ ಬೇರೆ ವಿಚಾರ ಲಹರಿಯವರು ಇದ್ದವರು ಇರ್ತಾರೆ ನಾವು ಈಗ ಮಾಡಿದ ಎಲ್ಲಿ ಯಶಸ್ವಿ ಪ್ರಯೋಗ ಐತಿ ಆ ಪ್ರಯೋಗವನ್ನು ತೋರಿಸ್ತಾ ಇದ್ವಿ ಒಂದು ರೀತಿ ಗಾಂಧಿಗಿರಿ ಇದ್ದಂಗಿದ್ರು ನಾವು ಕೆಲವು ರಚನಾತ್ಮಕ ಕೆಲಸಗಾರರು ಸಹಕಾರಿಗಳ ತಂಡ ಈ ಕೆಲಸ ಮಾಡ್ತೈತಿ ಅಂದರೆ ಉಚ್ಚದವ್ರು ಏನು ಮಕ್ಕೋಟ ಸರ್ಕಾರಗಳು ಯಾಕೆ ಮಾಡುವ ಅದನ್ನು ನಾವು ಶಬ್ದಕ್ಕಿಂತ ಹೆಚ್ಚು ರಚನಾತ್ಮಕ ಕ್ರಿಯೆ ಮುಖಾಂತರ ಸಮಾಜದ ಒಟ್ಟಿಗಾಗಿ ಒತ್ತಾಯ ಮಾಡ್ತೀವಿ ಅದಕ್ಕೆ ರಚನಾತ್ಮಕ ಹೋರಾಟಕ್ಕೆ ಮಾಧ್ಯಮದವರು ನಮ್ಮ ಜೊತೆ ಕೈ ಜೋಡಿಸಿ ಜನಜಾಗೃತಿ ಆಲ್ಮೋಸ್ಟ್ ಮಾಧ್ಯಮದವ್ರು ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಕೈ ಜೋಡಿಸಿ ತಾಗೈತಿವಿ ನಮ್ಮ ಜನರ ಶುದ್ಧ ನೋಡಿ ಕುಡಿದೈತೆ ಅಂತಂದ್ರೆ ಅದು ಎಲ್ಲರೂ ನಿಮ್ಗೆ ಸಹಕಾರ ಕೊಡ್ತಾ ಕೊಡ್ತಾರೆ ಅಷ್ಟು ಸ್ಪೀಡ್ನಾಗ ನಿಮ್ಗೆ ಇದೆ ನೋಡ್ರಿ ಈಗ ಅಲ್ಲಿ ನನಗೆ ಸಹಕಾರ ಕೊಡ್ತಾನೆ ಅವಾಗ ನಿಂತೋದ ಅಂದ್ರೆ ಸಹಕಾರ ಕೊಟ್ಟಂಗೆ ಆದ್ರೆ ನೀವು ಇಷ್ಟು ಕೇಳಿ ಹೋದ್ರೆ ಸಹಕಾರ ಕೊಟ್ಟಂಗಲ್ಲ ಅಲ್ಲ ನಾನು ಇದನ್ನ ಹೇಳ್ತೀನಿ ಯಡಿಯೂರಪ್ಪನವರು ಮತ್ತೊಬ್ಬರು ಯಾರು ಜಗಳಾಡಿದ್ರು ಅಂದ್ರೆ ಫ್ರಂಟ್ ಪೇಜ್ನಾಗ ಬ್ಯಾನರ್ ಹಾಕ್ತಾರೆ ಇಲ್ಲಿ ಒಮ್ಮೆ ರಚನಾತ್ಮಕ ಕೆಲಸದ ಬ್ಯಾನರ್ ಹಾಕ್ತಾರೆ ರಚನಾತ್ಮಕ ಇದು ಅಲ್ಲ ಇಂಥವ್ ಯಾವ ರಚನಾತ್ಮಕ ಕೆಲಸ ನಮ್ಮ ದೇಶದೊಳಗೆ ನಾವು ಹೆಚ್ಚು ಅದಕ್ಕೆ ಪ್ರಚಾರ ದೃಷ್ಟಿಯಿಂದ ಬಂತು ಕೊಡೋದಿಲ್ಲ ಅದು ಆಗ್ಬೇಕು ಅಂದ್ರೆ ಜನರನ್ನ ಜಾಗೃತಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್ ಜನರು ಹೋಗು ಹೆಂಗಿದ್ರೆ ಅಂದ್ರೆ ಮೊದಲು ರಾಜಕೀಯ ಆಮೇಲೆ ಕೆಟ್ಟ ನೀರು ಆ ಈಗ ಹಾಲಿನ ಹಾಲಿನ ತರ ನೀರಿಗೆ ಬಂದ್ಬಿಟ್ಟದೆ ಅಷ್ಟ ಆಗೈತಿ ಪ್ರತಿಯೊಬ್ಬರು ಅದ್ ನೀರಿಗೆ ರೊಕ್ಕ ಕೊಡ್ತು ಅಂತಾರೆ ನೀರಿನ ಈ ಆಂದೋಲನ ಚಲೋ ಆಗ್ಲಿಕ್ಕೆ ಹಾಕಿತ್ತು ಅಂತ ಹದಿನೈದು ರೂಪಾಯಿ ಕಿಲೋಮೀಟರ್ ನೀರು ಈಗ ಆಗೈತಿ ಪರವಾಗಿ ಮನಕೋಡ ಶಿಶುನಹಳ್ಳಿ ಅದೇ ರೀತಿಯಾಗಿ ಬಲ್ಲರವಾಡ ಮುಗಿಸಿ ಮತ್ತೆ ತಿಳ್ಕೊಳಕ್ ಬಂದ್ವಿ ಇನ್ನೂ ಅಳಗೋಡಿ ಜಾವೂರು ಮತ್ತು ಭಾಳ ಹಿಂಗೆ ಮುಂದೆ ಇನ್ನೂ ಪ್ರಯಾಣ ಇದೆ ಒಂದು ವಿಶೇಷ ಅಂದರೆ ಒಂದು ಜನಾಂದೋಲನವಾಗಿ ಇದು ಮಾರ್ಪಡಿತು ಮೊದಲೇ ಸಲ ಕೆಬಲ್ ಸಾಹೇಬ್ ಬಂದಾಗ ನಾವು ಗಡ್ಡಿ ಸಾಹೇಬರು ಮಾಡೋಳಿಯವರು ಅರೆತ್ಕೊಂಡೋಡಿಯವರು ನಮ್ಮ ಗಂಗಾಧರ ಮಠ ಅವರು ಅಂದಾನಗೌಡರು ಅದೇ ರೀತಿಯಾಗಿ ಜಕ್ಕಪ್ಪನವರು ದುಸ್ಸಾ ಹುಬ್ಬಳ್ಳಿಯಿಂದ ಇಲ್ಲಿ ಬರ್ತಾರೆ ಅದರ ವ್ಯವಸ್ಥೆ ಅಂದರೆ ಮೊರಬೈವರತ್ತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದರಿಂದ ಅವರು ಕೂಡ ಇವತ್ತು ಬಂದ್ರೆ ಹಂಗೆ ಒಂದು ವ್ಯವಸ್ಥೆಯೊಳಗೆ ಈ ಹೋರಾಟ ಜನಾಂದೋಲನ ಹೆಂಗೆ ಆಗೈತೆ ಅಂದರೆ ಈ ನಮ್ಮೂರಾಗ ಬಿಸಿಲಾಗಿ ನೀರು ಬರ್ತದಪ್ಪ ಈಗ ನಾವು ಚಿಸ್ನಾಡಕ್ಕೆ ಹೋಗಿದ್ವಿ ಆ ಪಾಚಿ ನೋಡಿ ಆ ನೀರು ಹೆಂಗೆ ಫಿಲ್ಟರ್ ಮಾಡ್ತಾರೆ ಅಂತ ಒಂದು ಬಾಟ್ಲಿಗೆ 15 ರೂಪಾಯಿ ಕೊಡುವಂಥ ನೀರನ್ನು ಸಿಗುವಂಥ ನೀರನ್ನು ಕೇವಲ 1 ರೂಪಾಯಿ ಹಾಕಿದ್ರೆ 20 ಲೀಟ್ರ್ ನೀರು ನಮ್ಮ ಕ್ಯಾನಲ್ಲಿ ಸಿಗುತ್ತೆ 2 ರೂಪಾಯಿ ಹಾಕಿದ್ರೆ 20 ಲೀಟ್ರ್ ಕ್ಯಾನ್ ಬರ್ತದೆ ಅಂದರೆ ಕನಿಷ್ಠ 10 ಪೈಸಾಕ್ಕೆ 1 ಲೀಟ್ರ್ ನೀರು ಅಂದ್ರೆ ಆ 2 ರೂಪಾಯಿ ಎದಕ್ಕೆ ಯೂಸ್ ಮಾಡ್ತೈತಿ ಅದೊಂದು ಕಮರ್ಷಿಯಲ್ ವ್ಯವಸ್ಥೆ ಅಲ್ಲ ಅದ್ರ ಮೇಂಟೆನೆನ್ಸು ಅದರ ನಿರ್ವಹಣೆ ಮಾಡ್ಲಿಕ್ಕೆ ಅದು ಬೇಕಾಗ್ತದೆ ಆ ದಿಶೆಯೊಳಗೆ ಸನ್ಮಾನ್ಯ ಎಚ್ ಕೆ ಬಾಲ ಸಾಹೇಬ್ರಿಗೆ ರಾಜಕಾರಣ ಒಂದು ಸೈಡ್ ಇಡೋಣ ಆದರೆ ಶುದ್ಧ ನೀರು ಕೊಡಬೇಕು ಅಂತ ತಗೊಂಡು ಎಲ್ಲ ಗ್ರಾಮಕ್ಕೆ ಒಂದು ವಿಚಾರ ಅವ್ರು ತಲೆ ಬಂದಲ್ಲ ಈ ಘಟಕವನ್ನು ಮಾಡಿದ್ದಕ್ಕೆ ನಮ್ಮ ಗ್ರಾಮದ ಪರವಾಗಿ ಅವನ್ನ ತುಂಬಿರುವುದರಿಂದ ಸ್ವಾಗತ ಮಾಡ್ತೀವಿ ಅದಕ್ಕೆ ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮೂರಿನ ಹಿರಿಯರಾದಂಥ ಸನ್ಮಾನ್ಯ ಬಿ ಜಿ ಕೋನರೆಡ್ಡಿ ಅವರು ಅದನ್ನು ವಹಿಸ್ಕೊಬೇಕು ಅಂತ ತಿಳ್ಕೊಂಡು ಕೇಳ್ತೇವೆ ಅದೇ ರೀತಿಯಾಗಿ ಪಿ ಆರ್ ಕೋನರೆಡ್ಡಿ ಅವರು ಕೆ ವಿ ಹುಲ್ಕೋಟಿ ಅವರು ಆರ್ ಎಚ್ ಕೋನರೆಡ್ಡಿ ಅವರು ಎಲ್ಲ ಅಶೋಕ್ ಕೋನರೆಡ್ಡಿ ಅವರು ಮತ್ತು ಎಲ್ಲ
ನಮ್ಮ ಊರಿನ ಎಲ್ಲ ಹಿರಿಯರು ಒಂದು ವ್ಯವಸ್ಥೆನ ಇಷ್ಟೊತ್ತನ ದಾರಾಗ ಆಶಾಡ್ಕೋತಿರೋರು ಗೌಡ್ರು ನಿಮ್ಮ ಊರಾಗ ಏನು ಚಾಲು ಮಾಡ್ತೀರಿ ಏನಂತ ತಿಳ್ಕೊಂಡು ನಾವೆಲ್ಲ ಹಿರಿಯರ್ಕೋತೀವಿ ಕನಿಷ್ಠ ಒಂದು ತಿಂಗಳ ಅಥವಾ 2 ತಿಂಗಳ ಇಂಥ ಇಷ್ಟು ದಿವಸ ನಾವು ಪ್ರಾರಂಭ ಮಾಡ್ತೀವಿ ಅನ್ನೋಂಥ ಮಾತನ್ನು ಅವ್ರು ಕೊಟ್ಟರು ನಮಗೆಲ್ಲ ಬಂದಿಷ್ಟು ಮಾತಾಡಿ ಈಗ ಹೇಳಿದ್ರೆ ಪ್ರಶ್ನೆ ಅವ್ರು ಸಹಿತ ಕೇಳ್ತಾರೆ ತಿಳ್ಕೊಡ್ದಾಗ ಹೆಂಗೆ ಚಾಲು ಮಾಡ್ತೀರಿ ಎಷ್ಟೊತ್ತಿಗೆ ಚಾಲು ಮಾಡ್ತೀರಿ ಮಣ್ಣಾಚಾರಿಗೆ ಎಲ್ಲಿ ಗಡ್ಡಿ ರಾತ್ರಿ ಅವ್ರ ಗಡ್ಡಿ ಅವ್ರವ್ರು ಕೂಡ ಮಾತಾಡಿದ್ರೆ ಗೊತ್ತಾಗಲಿಲ್ಲ ನನಗೆ ಎಷ್ಟು ಪ್ರಶ್ನೆ ಇಲಾಖೆ ಇದ್ರಂತಿಗೂ ನನಗೂ ವಿಚಾರ ಬಂತು ಅಂದರೆ ವ್ಯವಸ್ಥೆ ನಮ್ಮ ಊರ ಬಗ್ಗೆ ಒಂದು ಏನೋ ಚಲೋದು ಮಾಡ್ತಾರಪ್ಪ ಅಂತ ಕೊಟ್ಟು ಎಲ್ಲರಿಗೂ ಅವ್ರಿಗೆ ಅಭಿಪ್ರಾಯ ಇದ್ದದಕ್ಕೆ ಹಂಗೆ ಮತ್ತು ಮಾಧ್ಯಮದವ್ರು ಕೇಳಿದ್ರು ಗಡ್ಡಿ ಅವ್ರು ಕೂಡ ನಾವು ಅಂದ್ರೆ ಆ ಒಡನಾಟಿಂದ ಒಳ್ಳೆ ರೀತಿಯಿಂದ ಅವ್ರು ಕೂಡ ಇರೋದಂತ ಈ ರೀತಿ ಪ್ರಶ್ನೆಗಳು ರಾತ್ರಿ ಕೇಳಿದ್ರು ಹಾಗೆ ಇಲ್ಲೇ ಮಾತಾಡ್ಕೊಂಡ್ರು ಇಲ್ಲ ಸರ್ ಸರ್ ಆ ದೃಷ್ಟಿಯೊಳಗೆ ಸರ್ ಹೇಳಿದ್ರೆ ಈಗ ಅಂದನಗೌಡರು ಒಂದು ಊರಿಗೆ ಜವಾಬ್ದಾರಿ ಕೊಡಂದ್ರೆ ಅಂದನಗೌಡರು ಮಾಡಿದಂತ ಏನು ನಮ್ಗೆ ಇದೆಲ್ಲ ಅಂತ ಮಾಡಿ ಸಾಕಷ್ಟು ಮಾಡ್ಕೋತ ಬಂದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಹೋದಂತ ಹಳ್ಳಿಗಳ ನೋಡಿದ್ವಿ ಗಾಣಿಗಾರ ಅಂತಕೊಂಡು ಹೇಳಿ ಜಿಲ್ಲಾ ಪಂಚಾಯತ್ ಮೆಂಬರ್ ನಾನು ಬಾಜು ಕೂತಿದ್ದೆ ಸರ್ ಚರ್ಚೆ ಮಾಡಕತ್ತೀವಿ ಸರ್ ಇದು ತಲೆಗೆ ಹೆಂಗೆ ಬಂತು ನಿಮ್ಗೆ ಅಂತ ಕೇಳಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಣ್ಣು ಹುಬ್ಬಳ್ಳಿಗೆ ಬಂದಿದ್ರು ಪೇಪರ್ ಎಲ್ಲ ಓದಿ ಏ ಎಚ್ ಕೆ ಪಲ್ಟ್ರ್ ಕಟ್ಟಿದ್ರು ಮಾಡೋಕ್ಕೆ ಸಾಧ್ಯ ಇಲ್ಲ ಬಿಡೋ ಕೊಂಡಿಟ್ಟಿವ್ರು ನಾನು ಯಾಕೆ ಸರ್ ಅಂದ್ರೆ ಅವೇನು ದುಡ್ಡಿದ್ದ ಮನುಷ್ಯ ಎಲ್ಲ ಇದೆಲ್ಲ ಇಷ್ಟು ದುಡ್ಡನ್ನು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅನ್ನೋದನ್ನು ಅವರು ಭಾಳ ದೂರದೃಷ್ಟಿ ಹೇಳ್ತೀವಿ ಅಂದರೆ ಒಬ್ಬ ನಾನು ಕಟ್ಟಿದ್ದಂಥ ಮನುಷ್ಯ ಒಬ್ಬ ರಾಜಕಾರಣಿ ಇಂಥ ವ್ಯವಸ್ಥೆ ಆಂದೋಲನವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತಿಳ್ಕೊಂಡು ಸರ್ ಅವ್ರು ಏನು ಮಾಡ್ತಿಲ್ಲ ಜನರ ಕಡೆಯಿಂದ ವಂತಿಗೆ ಕೂಡಿಸ್ತಿದ್ದಾರೆ ಆಯಾ ಗ್ರಾಮದಲ್ಲಿ ಇದನ್ನು ವ್ಯವಸ್ಥೆಯನ್ನು ಕೂಡಿಸ್ಕೊಂಡು ತಾವು ಏನಾರ ಯಾವ ಗ್ರಾಮದಲ್ಲಿ ಕೊಡ್ಸೋಕ್ಕಾಗೋದಿಲ್ಲ ತಮ್ಮ ಸಹಕಾರಿ ರಂಗದಲ್ಲಿ ಇರ್ತಕ್ಕಂಥ ವಿವಿಧ ಮಿಲ್ಲುಗಳನ್ನ ಇಂಥವೆಲ್ಲ ಕ್ರೋಢೀಕರಿಸ್ಕೊಂಡು ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಈಗ ಆಗ ಹೇಳಿದ್ರಲ್ಲ ನಾವು ಇಲ್ಲಿ ಬಂದಾಗ ಅಂಥವ್ರ ತಲೆಯಾಗ ಹೆಂಗೆ ದುಡ್ಡು ಖರ್ಚು ಮಾಡಿದೆ ಅದಕ್ಕೆ ಕೆಲವು ಎಲ್ಲ ಅವರು ರೂರಲ್ ಇದು ಇರ್ಬೋದು ಟೆಕ್ಸ್ಟೈಲ್ ಮಿಲ್ಗಳಿರ್ಬೋದು ಈಗ ಹೇಳಿದ್ರೆ ಚಿಲ್ಕವಾಡದವ್ರು ನಮ್ಗೆ ಯಾವಾಗ ನೀವು ಇದನ್ನು ಕೇಳಿರಿ ಇದ್ರ ಸೇರ್ ಕೇಳಿದ್ರೆ ಅವಾಗ ಕೊಟ್ಟಿರಿ ಅಂತ ಸೇರ್ ಎಷ್ಟು ಕೊಟ್ಟಿವೆ ಬೇರೆ ಆ ಮಿಲ್ ಇವತ್ತು ಲಾಭದ ಬಂದಲ್ಲ ಆ ಮಿಲ್ಲನ್ನು ಲಾಭ ಆಗಿದ್ರೆ ಬೇರೆ ಎದಕ್ಕಾರ ಉಪಯೋಗ ಆಗ್ತಿತ್ತು ಆದರೆ ಗ್ರಾಮೀಣ ಭಾಗದಲ್ಲಿ ನೀರು ಕೊಡಬೇಕು ಅನ್ನುವಂಥ ವಿಚಾರವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ವಿಚಾರವನ್ನು ಏನು ಅವ್ರು ತಲೆಗೆ ಬರೋದಿಲ್ಲ ಇದು ಹುಡುಕಿದ ರಾಜಕಾರಣಿಗಳಿಗೆ ಭಾಳ ವಂಡ್ರ ಮಾಧ್ಯಮದ ಕೆಲವು ಹಿರಿಯ ಮಿತ್ರರು ಅಂದ್ಕೊಂಡು ಮಾತಾಡ್ತಾರೆ ಬೆಂಗಳೂರವರು ಮತ್ತು ಹುಬ್ಬಳ್ಳಿಯವರು ಏನಿದು ಒಂದು ಹೊಸ ವಾತಾವರಣ ನಿರ್ಮಾಣ ಆಯಿತು ಇಡೀ ಗ್ರಾಮದ ಇವತ್ತು ಮರೋದಾಗಿ ಈಗ ಸದ್ಯ ಫೋನ್ ಬಂದು ಸರ್ ಮೂರು ಕಡೆಯಿಂದ ಫೋನ್ ನೀವು ಬರಬೇಕು ಅಂತಾರೆ ಒಂದು ಕಡೆ ಅಂದರೆ ಊರಾಗ ನಾ ಮಾಡಬೇಕು ನೀವು ಮಾಡಬೇಕು ಅನ್ನೋಂಥ ಕಾಂಪಿಟೇಷನ್ ಕೂಡ ನಡೀತದೆ ಆ ದಿಶೆಯೊಳಗೆ ಮರಬೇಕು ಹೋಗಿ ಟೈಮ್ ಸಿಗದೆ ಇದ್ರೂ ಹೋಗಬೇಕು ಹೋಗಬಾರ್ದು ಇನ್ನೂ ಮೂರು ಹಳ್ಳಿ ಅದಾವೆ ರಾತ್ರಿ 9 ಗಂಟೆ ಆಗ್ಬೋದು ಆ ದಿಶೆಯೊಳಗೆ ಸನ್ಮಾನ್ಯ ಎಚ್ ಕೆ ಪಾಲ್ ಸಾಹೇಬರು ಗಡ್ಡಿ ಅವರು ಇಲ್ಲಿ ಬಂದಂಥ ಎಲ್ಲ ಮುಖಂಡರು ನಮ್ಮ ಊರಲ್ಲಿ ಸಾಕಷ್ಟು ಜನ ವಾಸು ಕೊಂಡಟ್ಟಿಯವರು ಎಲ್ಲ ಬಂದು ಬೆಳಗ್ಗೆದ್ದೇ ನಿಂತಾರೆ ಇಲ್ಲಿ ನಮ್ಮ ಪಿ ಜಿ ಕೊಂಡಟ್ಟು ಎಲ್ಲ ಸಾಕಷ್ಟು ನಮಗೆ ಇಷ್ಟ ವಿನಂತಿ ಮಾಡೋದು ಈ ಇದನ್ನು ಘಟಕವನ್ನು ನಾವು ಏನು ಪ್ರಾರಂಭ ಮಾಡ್ತೇವೆ ಅಂತಕೊಂಡು ಹೇಳಿ ಇವತ್ತು ಗೌಡ್ರ ಜೊತೆಗೆ ನಾವು ಮಾತುಕೊಡ್ಬೇಕು ಅದಕ್ಕೆ ಉಳ್ಕೊಂಡಿರೋ ಎಲ್ಲ ಕೂಡಿ ಈಗಾಗಲೇ ಎಲ್ಲರೂ ಕೂಡ ವಿಚಾರ ಮಾಡಿರಿ ಕೂಡಲೇ ಅದಕ್ಕೆ ಏನು ಮಾಡಬೇಕು ಅನ್ನೋಂಥ ವಿಚಾರವನ್ನು ತಾವು ಹೇಳಬೇಕು ಅನ್ನೋಂಥ ವಿನಂತಿಯನ್ನು ಎಲ್ಲ ಗುರುಹಿರಿಯಲ್ಲಿ ಮಾಡಿ ವಿಶೇಷವಾಗಿ ಗಡ್ಡಿಯವರೇ ಅಡ್ಮಿಟ್ ಮಾಡಲಿ ಯಾಕಪ್ಪನವರು ಅಂಬೇಡ್ಕರ್ ಒಂದು ಇದಕ್ಕೆ ಉಪಾಧ್ಯಕ್ಷ ಕೆಲಸ ಮಾಡ್ತಾರೆ ಅಂಥವ್ರೆಲ್ಲರೂ ಬಂದಾರೆ ಮಾಧ್ಯಮದವರು ಎಲ್ಲ ಬಂದಿರೋ ಒಂದು 2 ಮಿನಿಟ್ ತಾವು ಮಾತಾಡಿ ಆಮೇಲೆ ಮುಂದೆ ಬರ್ಕೊಂಡು ಹೋಗೋಣ ಅಂತ ಮಾತಾಡಿ ಚಿಲಕ್ವಾಡ ಗ್ರಾಮಕ್ಕೆ ಆಗಮಿಸಿದಂಥ ನಮ್ಮೆಲ್ಲ ನಾಯಕರಾದಂಥ ಮಾನ್ಯ ಎಸ್ ಪಿ ಪಟ್ಟದ್ದು ಈ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ನ್ಯಾಯವಾದಿಗಳು ಹಿರಿಯರು ಆದಂಥ ಡಿ ಸಿ ಕೋಂಡೆಡ್ಡಿಯವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದಂಥ ಗಂಗಾಧರ ಮಠ ಅವರು ಎನ್ ಎಚ್ ಕೋಂಡೆಡ್ಡಿಯವರು ಆರ್ ಎಚ್ ಕೋಂಡೆಡ್ಡಿಯವರು ಡಿ ಗಂಗಾಧರ ಮಠ ಅವರು ಕಲವಟ್ಟಪಟ್ಟವರು ಮತ್ತು ಚಕ್ಕಪ್ಪನವರವರು ಮರಬಾದವರೇ ಮತ್ತು ಸಮಸ್ತ ಚಿನಕೋಡ ಗ್ರಾಮದ ಗುರು ಹಿರಿಯರೇ ಅಣ್ಣ ತಮ್ಮಂದರೇ ಬಂದಿದ್ದರು ಈಗಾಗಲೇ ಕೋಂಡೆಡ್ಡಿಯವರು ಸವಿಸ್ತಾರವಾಗಿ ಹೇಳಿದರು ಇವತ್ತು ಶುದ್ಧ ನೀರು ಕುಡಿಬೇಕಾದ್ರೆ ಹೊಸ ಒಂದು ಪ್ಲ್ಯಾಂಟೇಷನ್ ಏನು ಎಚ್ ಕೆ ಪಾಟೀಲ್ ಅವರು ತಂದರೆ ಅದು ಕೆ ಎಚ್ ಪಾಟೀಲ್ ಅವರ ತಂದೆಯ ಹೆಸರಿನ ಮುಖಾಂತರ ಬಡವರಿಗೆ ಈಗ ಶ್ರೀಮಂತರು ಫಿಲ್ಟರ್ ನೀರು ಕೊಡ್ತಾರೆ ಎಲ್ಲಿದ್ದಲ್ಲಿ ತಂದು ಕುಡಿಯುವಂಥ ಸಾಮರ್ಥ್ಯ ಒಳ್ಳೆದಿರ್ತಾರೆ ಯಾಕಂದರೆ ಅವರಿಗೆ ವಾಹನಗಳ ಸೌಕರ್ಯ ಇರ್ತದೆ ಬಡವರಿಗೆ ಮತ್ತು ಶುದ್ಧ ನೀರು ಕುಡಿಬೇಕಾದ್ರೆ ಅವರು ಈ ಬಿಸಿಲಲ್ಲಿ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ 15 ರೂಪಾಯಿ ಕೊಟ್ಟು ಯಾರಿಂದಲೂ ಸಾಧ್ಯ ಅವ್ರು ದುಡಿದ 50 ರೂಪಾಯಿ ತಿಳಿತಾರೆ ಆದರೆ ಬಿಸಿಲಲ್ಲಿ ನೀರು ಕುಡಿಯೋಕ್ಕಾಗುತ್ತೆ ಎಲ್ಲಿರ್ತಾವೆ ಯಾವ ಎಂಥ ನೀರು ಇರಲಿ ಅವನ್ನ ಕೊಟ್ಟು ಕುಡಿಬೇಕು ಯಾವುದಾದ್ರು ರೋಗ ಬಂದರೆ ಕುತ್ತಾಗುತ್ತೆ ಇವತ್ತಿನ ಪರಿಸ್ಥಿತಿ ಒಳಗೆ ಎಚ್ ಕೆ ಪಾಟೀಲ್ ಅವರು ಒಳ್ಳೆಯ ಯೋಚನೆ ಬಡವರಿಗಾಗಿ ಇದು ರಾಜಕೀಯ ಸಂಬಂಧಪಟ್ಟ ವಿಷಯ ಎಲ್ಲ ಬೇರೆ ವಿಷಯ ಇದು ಬಡವರಿಗಾಗಿ ಬಡವರು ಒಳ್ಳೆ ರೀತಿಯಾಗಿ ಬಾಳಲಿ ಬೆಳಕಲಿ ಅನ್ನುವ ಒಂದು ಉದ್ದೇಶದಿಂದ ನಮ್ಮ ವಿಚಾರಧಾರೆಯನ್ನು ಇವತ್ತು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಕೊಡಾಕ್ತಾರೆ ಅದರ ಉಪಯೋಗವನ್ನು ನಾವೆಲ್ಲ ಗ್ರಾಮಸ್ಥರು ಉಪಯೋಗಿಸ್ಬೇಕು
ಮತ್ತು ನಮ್ಮ ಸ್ವಾರ್ಥಕ್ಕಿಂತ ಬಡವ್ರ ಬಗ್ಗೆ ದೀನ ದಲಿತರ ಬಗ್ಗೆ ಈಗೇನು ಒಂದು ಎರಡು ರೂಪಾಯಿ ಕೊಟ್ಬಿಟ್ರೆ 20 ಲೀಟರ್ ಕ್ಯಾನ್ ನಾವು ಸರಳ ತೊಗೊಂಡು ಹೋಗ್ಬೋದು. ಶುದ್ಧವಾದಂಥ ನೀರು ಒಂದು 20 ಲೀಟರ್ ನೀರು ನಾವು ತೊಗೊಂಡು ಹೋದರೆ ನಮ್ಮ ಇಡೀ ಕುಟುಂಬರ ಕುಡಿಬೋದು ದಿನ. ಮತ್ತು ನಮಗೆ ಬಳಸ್ಕೊಳಕ್ಕೆ ಬೇಕಾದಷ್ಟು ಇವೆಲ್ಲರೂ ಸೇರಿಸುತ್ತೆ ಒಂದು ಇಂಥದ್ದು ನಾವು ಉಪಯೋಗ ಮಾಡ್ಬೋದು. ನಮ್ಮ ಯೋಜನೆಯಿಂದ ಇವತ್ತು ಚಿಲಪ್ಪಾಡ ಗ್ರಾಮಕ್ಕೆ ತಂದು ಇದು ಯಾವ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದು ಎಲ್ಲಿಯೂ ಇದಕ್ಕೆ ಸಹಾಯಧನ ಇಲ್ಲ. ಅವರ ಸ್ವಂತ ಹಣದಿಂದ ಇವತ್ತು ಯೋಜನೆಯನ್ನು ಪ್ರಯತ್ನ ಸಹಕಾರಿ ಅವರ ಕೈಯಲ್ಲಿ ಸಹಕಾರಿ ಬಿಲ್ಲುಗಳದಾವು. ಬಿಲ್ಲುಗಳ ಲಾಭದ ಅಂಶ ಏನೈತಿ ಅದನ್ನು ಈಗ ಉಪಯೋಗ ಮಾಡಬೇಕು. ಒಳ್ಳೆಯ ಯೋಜನೆಯನ್ನು ತಂದರೆ ಅದನ್ನೆಲ್ಲ ನಾವು ಸದುಪಯೋಗ ಪಡಿಸೋ ಅಂತೇಳಿ ಮಾತ್ರ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ಈ ಊರದ ಗ್ರಾಮದ ಹಿರಿಯರಿಗೆ ಕಲಿಸಿ ಚಳವಳಿಯ ನೇತೃತ್ವ ವಹಿಸಿರುವಂಥ ಹಿರಿಯರು ಮಾರ್ಗದರ್ಶಕರು ಮತ್ತು ಈ ನಾಡಿನ ನಾಯಕರಾದಂಥ ಪಾಲ್ಗೊಂಡರೆ ಮಾಜಿ ಸಚಿವರು ಎಲ್ಲ ಕೋಟ್ರೆಡ್ಡಿಯವರೇ ಗಂಗಾಲ ಮಠದ್ರೆ ಮತ್ತು ಸನ್ಮಾನ್ಯ ಗೌಡ್ರೆ ನಮ್ಮ ನಮ್ಮ ಮರಬೋದವರೇ ರೇಣುಕಾ ಮಠದವರೇ ಮತ್ತು ಮುಪ್ಪಟ್ಟಿ ಸಾವುಕಾರರು ಎಲ್ಲ ಬಂಧುಗಳೇ ನಾಡು ಕಟ್ಟೋದಂದರೆ ನಾಡು ಕಟ್ಟೋದಂದರೆ ಕಟ್ಟಡ ಕಟ್ಟೋದಲ್ಲ ನಾಡು ಕಟ್ಟೋದಂದರೆ ಆರೋಗ್ಯವಂತ ಪ್ರಜೆಗಳನ್ನು ಕಟ್ಟೋದು. ಆ ಪ್ರಜೆಗಳು ಉತ್ಪಾದನೆ ಮಾಡ್ತಾರೆ. ಇವತ್ತು ಇಡೀ ಭಾರತ ದೇಶದ ಚಿತ್ರ ಹೆಂಗಿದೆ ಅಂದರೆ ದೇಶದ ಒಟ್ಟು 50% ಎಲ್ಲರೂ ಅನಾರೋಗ್ಯದಿಂದ ಬೆಳೀತಾ ಇದೆ. ಹೀಗಾಗಿ ನಿಮ್ಮ ಖರ್ಚು ಇಡೀ ಸರ್ಕಾರದ ಖರ್ಚಿನೇ ಅನಾರೋಗ್ಯ ಖರ್ಚಾಗ್ತಾ ಇದೆ. ಆ ದೃಷ್ಟಿಯಿಂದ ಇವನ್ನೊಂದು 59 ಜನ ಸತ್ವದು ಯಾಕಂದ್ರೆ ಯಾರು ಕೇಳ್ತಾರಲ್ಲ ಯಾಕಂದ್ರೆ ನಾವು ಹಣೆಬರ ಸರಿ ಇಲ್ಲಿ ಕತ್ತಾಗುತ್ತೆ. ಹಣೆಬರ ಅಲ್ಲ ಇದು ಕುಡಿಯುವ ನೀರಿನಲ್ಲಿ ನಡೆದಂಥ ವಿಷ. ಯಾಕೆ ಇವತ್ತು ವಿಷ ಬಂತು ಚೆಲ್ಕೊಳ್ಳೋದಾಗ ನೀರು ಮಂದು ಪಾಲಿಸಿರುವಂಥ ಈಗ ಯಾಕಂತಂದರೆ ಇವತ್ತು ಎಲ್ಲ ಕೃಷಿ ಪದ್ಧತಿ ಎಲ್ಲ ಗೊಬ್ಬರಗಳನ್ನು ಉಪಯೋಗ ಮಾಡ್ತಿದ್ದೇವೆ. ಆ ವಾಯು ಮುಖಾಂತರ ಈ ಮಳೆ ನೀರಿನ ಮುಖಾಂತರ ಎಲ್ಲ ಹೋಗಿ ಅಲ್ಲಿ ಗೊಬ್ಬರ ಸೇರಿಕೊಂಡು ನಮ್ಮ ದೇಹದಲ್ಲಿ 20% 25% ಗೊಬ್ಬರ ಇದ್ಕೊಂಡು ಯಾವ ಔಷಧಿ ನಾಟಕನೂ ಸಾಧ್ಯ ಇಲ್ಲ. ನಮ್ಗೆ ಆರೋಗ್ಯನೇ ಇಲ್ಲ. ಏನೋ ನಿಮ್ಮಂಥ ಸಾಹುಕಾರ ಏನೋ ಒಂದು ಸ್ವಲ್ಪ ಔಷಧ ನಾಟಕ ಬಡವ್ರದ್ದಂತೂ ಭಾಳ ಕಷ್ಟ ಇದೆ. ಆ ಬಡವರ ಬಾಳಿಗೆ ಭಾಗ್ಯದಾತ ಆಗಿ ಬಂದಂಥ ಎಚ್ ಕೆ ಪಾಟೀಲ್ ನೇತೃತ್ವ ಚಳವಳಿಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಚೆಲ್ಕೊಂಡವ್ರ ಬಗ್ಗೆ ಮಾತಾಡಿದ್ರೆ ನನಗೂ ಚೆಲ್ಕೊಂಡು ಅಂದರೆ ಭಾಳ ಗೊತ್ತು. ಯಾಕಂದ್ರೆ ನಮ್ಮಣ್ಣವ್ರಿಗೆ ಅವ್ರಿಗೆಲ್ಲ ನೀವು ಭಾಳ ಕೋಟೆ ಹೆಸರಿದ್ದೀರಿ. ನೀವು ಸಾಹೇಬ್ಗಳನ್ನು ಯೋಚಿಸ್ಕೋಬೇಡ್ರಿ. ದಯವಿಟ್ಟು ನಮಗೆ ಕೈ ಮುಗಿದ್ರೆ ನಮ್ಮ ಮರ್ಯಾದೆಗೆ ಕೈಬೇಡ್ರಿ. ಈಗಾಗಲೇ ಸಾಹೇಬ್ರನ್ನ ಕಡೆ ಎರಡು ಕಡೆ ಸಿಟ್ಟಿನಿಂದ ನೋಡ್ಯಾರ ರಾಮಣ್ಣರೇ ಮತ್ತು ನಿಂಗಪ್ಪಣ್ಣರು ನೀವು ದೊಡ್ಡದಾಗಿ ದಯವಿಟ್ಟು ಎಲ್ಲ ಊರಿಗಿಂತ ಮೊದಲು ನೀವು ಇನಾಗ್ರೇಷನ್ ಮಾಡಿ ನಾವು ನಮ್ಮ ನವಲೂರು ತಾಲೂಕಿನ ಮರ್ಯಾದೆ ಕಾಯಬೇಕಂತೆ ನಿಮ್ಮಲ್ಲಿ ವಂದನೆ ಮಾಡಿಕೊಂಡು ನಾನು ನಮ್ಮ ಸಮಸ್ಯೆ ಮುಟ್ಟಿದ್ದೀನಿ. ಮತ್ತು ಕೋಲ್ರೆಡ್ಡಿಯವರೇ ಮನೋರೇ ಏನು ಹೆಚ್ಚಿಗೆ ಏನು ಮತ್ತು ಎಲ್ಲ ಚೆಕಪ್ನವ್ರು ಸಾಕಷ್ಟು ಅದ್ರ ಬಗ್ಗೆ ಹೇಳ ಒಂದು ವಿಚಾರ. ಇವತ್ತು ನಾವು ಎಲ್ಲ ಹಳ್ಳಿಯೊಳಗೆ ನೋಡಿದ್ದೇನಂತಂದ್ರೆ ಮಕ್ಕಳಿಗೆ ಇವತ್ತು ತಮ್ಮ ಮಕ್ಕಳು ಅಳಿಯಂದ್ರು ಬೆಂಗಳೂರು ಹುಬ್ಬ ಬಾಂಬೆದ ನೌಕರಿ ಇರ್ತಾರೆ ಊರಿಗೆ ಬರ್ಬೇಕಾದ್ರೆ ಅವ್ರು ಬಾಟ್ಲಿ ಹಿಡ್ಕೊಂಡು ನಿಮ್ಮ ಊರಿಗೆ ಬರ್ತಾರೆ. ಇದು ಸುಳ್ಳು ಅಕ್ಕರ ಹೇಳಿ ಆ ರೀತಿ ಯಾಕಂತಂದ್ರೆ ಇವತ್ತು ಮನುಷ್ಯನ ಆರೋಗ್ಯ ಕೆಡಲಿಕ್ಕೆ ಮೇನ್ ಅಂತಂದ್ರೆ ನೀರು. ನೀರು ನಮ್ಮ ಏರಿಯಾದಾಗ ಏನಕ್ಕೆ ಗ್ಯಾಸ್ಟ್ರಿಕ್ ಟ್ರಬಲ್ ಏನು ಹೊಟ್ಟೆ ನೋವು ಸಂಬಂಧ ಏನು ಬರ್ತದೆ ಎಲ್ಲ ನೀರಿನ ಸಲುವಾಗಿ ಇದನ್ನೆಲ್ಲ ನಾವು ದಿನನಿತ್ಯ ನೋಡ್ತೀವಿ. ಇದನ್ನು ಯಾವ ಕಂಪ್ನಿ ಯಾವ ಸರ್ಕಾರ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಅವ್ರು ದುಡ್ಡು ಹಾಕಿ ಲಾಭ ತಕ್ಕೊಳ್ಳೋರು ತಾವೇ. ಇವೇನು ಕೆ ಎಚ್ ಪಾಟೀಲ್ ಒಂದು ಕಾಲಕ್ಕೆ ಎಲ್ಲ ಗ್ರಾಮಾಂತರ ಪ್ರದೇಶದ ಇವೇನು ದುಡಿಯೋರಿಗೆ ಮತ್ತು ವ್ಯವಸಾಯಗಾರರಿಗೆ ಏನು ಒಂದು ತಮ್ಮ ಕೊನೆಯ ಇದು ಮುಟ್ಟಬೇಕಂತೇಳಿ ತಮ್ಮ ಜೀವಿತವನ್ನು ಶ್ರಮಿಸಿದ್ರು. ಆ ಒಂದು ಉದ್ದೇಶಗಳನ್ನು ಎಚ್ ಕೆ ಪಾಟೀಲ್ ಡಿ ಆರ್ ಪಾಟೀಲ್ ಇವತ್ತು ಅವ್ರಿಗೆ ಬೇಕಾದ ಕೆಲಸದ ತಮ್ಗೆ ಬೇಕಾದ್ರು ಮಾಡ್ಕೊಳಕ ರಾಜಕೀಯ ಇರಲಿ ಮತ್ತೊಂದು ಅದನ್ನು ಬಿಟ್ಟು ಇದೊಂದು ಸಾರ್ವಜನಿಕ ಸೇವೆ ಬಂದೊಂದು ದೊಡ್ಡ ಇದು ನಮ್ಮ ಭಾಗಕ್ಕೆ ಅದನ್ನು ನಾವು ಸದುಪಯೋಗ ಪಡಿಸಿಕೊಂಡು ಅವ್ರಿಗೇನು ಭಾಳ ಏನೋ 8-10 ಲಕ್ಷ ರೂಪಾಯಿದ ವಿಷಯ ಬಂದೊಂದು ಇವತ್ತು ಹೆಂಗೈತೆ ಅಂದರೆ ಹಳ್ಳಿಯೊಳಗೆ ಕುಡಿಯೋಕೆ ಒಬ್ಬೊಬ್ಬ 500 ಖರ್ಚು ಮಾಡುವಂಥ ಸಾಮಾನಿಲ್ಲೇ ಸಾಕಷ್ಟು ಬಂದಿದ್ದೇವೆ. ಅವನ್ನ ಬಿಟ್ಟು ಒಂದು ತಿಂಗಳು ಕುಡಿದು ಬಿಟ್ಟರೆ ಕೂಡಿಸ್ಬಿಡ್ಬೋದು ಎಲ್ಲರೂ ಕುಡಿ. ಆ ದೃಷ್ಟಿಯಿಂದ ಇದು ಸತ್ ಭಾಳ ಇದೊಂದೇ ಹಳ್ಳಿ ಅಲ್ಲ ಪ್ರತಿಯೊಂದು ಹಳ್ಳಿ ನಮ್ಮ ಭಾಗಕ್ಕೆ ಭಾಳ ಅವಶ್ಯ ನವಲಂ ತಾಲೂಕು ಎಲ್ಲ. ಯಾಕಂದ್ರೆ ಆಲ್ಮೋಸ್ಟ್ 50% ಹಳ್ಳಿಗಳು ಕೆರೆ ನೀರ ಮೇಲೆ ನಾವು ಬದುಕೇವೆ. ಆ ದೃಷ್ಟಿಯಿಂದ ನಮ್ಮ ಆರೋಗ್ಯ ಹಿಂದೆ ನಮ್ಮ ತಾಲೂಕಿನಾಗ ಎಂತಂದ್ರೆ ನವಲಂ ತಾಲೂಕಿನಷ್ಟು ಪ್ರಸಿದ್ಧಪ್ಪ ಎಲ್ವಾಳ್ರು ಇಡೀ ಕರ್ನಾಟಕದಾಗ ಇದ್ದಿಲ್ಲ. ತಾವು ನೋಡ್ರಿ ಸಾಕಟ್ ತಮ್ಮೂರಾಗ ಸಾಕಟ್ ರಾಮಣ್ಣವ್ರು ತಪ್ಪ ಅವ್ರು ದೊಡ್ಡ ಪ್ರಸಿದ್ಧ ಪೈಲ್ವಾಡ್ರು. ಅದು ಆ ಕಾರಣದಿಂದ ಇವತ್ತು ನಮ್ಮ ಹೊಸ ಜನ್ರೇಷನ್ದ ಆರೋಗ್ಯ ಕೆಡಲಿಕ್ಕೆ ಮೇನ್ ನೀರು. ಆ ದೃಷ್ಟಿಯಿಂದ ತಾವು ವಿಚಾರ ಮಾಡಿ ಇದಕ್ಕೆ ಸಹಕಾರ ಮಾಡಿ ಇಲ್ಲಿ ಬಂದು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸಿ ಈ ಕಾರ್ಯಕ್ಕೆ ಕೈಯಿಸಿದಂಥ ಶ್ರೀ ಎಚ್ ಕೆ ಪಾಟೀಲ್ರಿಗೆ ಮತ್ತೊಮ್ಮೆ ನಮ್ಮ ತಾಲೂಕು ಕಾಂಗ್ರೆಸ್ಸಿಂದ ಮತ್ತು ಎಲ್ಲ ಅಭಿಮಾನಿಗಳಿಂದ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರಿಗೆ ಮಾತಾಡಿಕೊಟ್ಟಿದ್ದಕ್ಕೆ ಮಾತಾಡಿಸ್ತೀನಿ.